नमस्कार वीक्षकरे, वेलकम टू माय चैनल। पवर स्टार पुनीत राजकुमार अवरु अभिनयिसिद जेम्स सिनेमाद बग्गे ईगष्टे अपडेट्स होरबिद्दित्तु। अप्पु चित्रक्के शिवराज कुमार हागू राघवेंद्र राजकुमार साथ नीडुत्तिद्दारंते एंब सुद्दि हरदाडुत्तले इदे। ಹೌದು, ಅದನ್ನು ಈ ಸುದ್ದಿ ನಿಜ ಆಗ್ಲಪ್ಪ ಅಂತ ಅಭಿಮಾನಿಗಳು ಪ್ರಾರ್ಥಿಸುತ್ತಿರುವುದು ಆಯಿತು. ಇದೀಗ ಕನ್ನಡಿಗರ ಪ್ರೀತಿಯ ರಾಜ್ಕುಮಾರ್ ದೊಡ್ಡಮನೆ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಗ್ಗೆ ಹೊಸದೊಂದು ಮಾಹಿತಿ ಬಂದಿದೆ. ಅವರು ಅಭಿನಯಿಸಬೇಕಿದ್ದ ಚಿತ್ರಗಳು ವಿಶೇಷ ಪಾತ್ರಗಳ ಕುರಿತಂತೆ ಇಂಟ್ರೆಸ್ಟಿಂಗ್ ಮಾಹಿತಿ ಸಿಗುತ್ತಿದೆ. ಪುನೀತ್ ರಾಜ್ಕುಮಾರ್ ಸದಭಿರುಚಿಯ ನಟ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಹಡಿ ಬಡಿ ದೃಶ್ಯಗಳಲ್ಲಿ ಅಭಿನಯಿಸುತ್ತಿದ್ದರೂ ಯಾವುದನ್ನು ಕರಿಸದವರಲ್ಲ. ಕಾಲೇಜಿನಲ್ಲಿ ಓದುತ್ತಿರುವ ಹುಡುಗರಿಗೂ ಇಷ್ಟವಾಗಬೇಕು, ಹಾಗೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳ ಜೊತೆ ಕುಳಿತು ನೋಡುವ ಮಾಧ್ಯಮ ವರ್ಗದವರಿಗೂ ನನ್ನ ಸಿನಿಮಾ ಇಷ್ಟ ಆಗಬೇಕು ಅನ್ನೋದು ಅವರ ನಿಲುವು. ಹೀಗಾಗಿ ಚಿತ್ರಗಳ ಆಯ್ಕೆ ವಿಚಾರದಲ್ಲಿ ತುಂಬಾನೇ ಶುಚಿಯಾಗಿದ್ದರು. ಹೀಗಾಗಿ ಸಿಕ್ಕ ಸಿಕ್ಕ ಸಿನಿಮಾಗಳಲ್ಲಿ ನಟಿಸದೆ ಎಲ್ಲರ ನೆನಪಿನಲ್ಲೂ ಉಳಿಯುವಂತಹ ಸಿನಿಮಾಗಳಲ್ಲಿ ನಟಿಸುತ್ತಿದ್ದರು. ಇದಕ್ಕೆ ರಾಜ್ಕುಮಾರ್ ಯುವರತ್ನ ಅಂತ ಸಿನಿಮಾಗಳೇ ಸಾಕ್ಷಿ. ಪುನೀತ್ ರಾಜ್ಕುಮಾರ್ ಇಷ್ಟೊಂದು ಶುಚಿಯಾಗಿದ್ದರು, ಅವರ ಕೈಯಲ್ಲಿ ಸಾಲು ಸಾಲು ಚಿತ್ರಗಳಿದ್ದವು ಅಂದರೆ ನೀವು ನಂಬಲೇಬೇಕು. ಈಗಾಗಲೇ ಗಂಧದ ಗುಡಿ ಎಂಬ ಡಾಕ್ಯುಮೆಂಟರಿ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಅದರ ಜೊತೆಗೆ ಜೇಮ್ಸ್ ಸಿನಿಮಾ ಈಗಷ್ಟೇ ಶೂಟಿಂಗ್ ಮುಗಿಸಿದೆ. ಮಾರ್ಚ್ನಲ್ಲಿ ಅಪ್ಪು ಬರ್ತ್ಡೇ ದಿನ ರಿಲೀಸ್ಗೆ ಚಿತ್ರತಂಡ ಪ್ಲಾನ್ ಮಾಡಿದೆ. ಇದೀಗ ಅಪ್ಪು ಮುಂದಿನ ಸಿನಿಮಾಗಳ ಇಂಟ್ರೆಸ್ಟಿಂಗ್ ವಿಚಾರವೊಂದು ನಿರ್ದೇಶಕರೊಬ್ಬರು ಹೇಳಿಕೊಂಡಿದ್ದಾರೆ. ವಿಲನ್ ಆಗಿ ನಟಿಸಬೇಕಾಗಿತ್ತ ಪವರ್ ಸ್ಟಾರ್, ಇದು ಅಚ್ಚರಿಯಾದ ಅಂತ್ಯದಾರಿ ನಿರ್ದೇಶಕ ಸೋರೆ ಹರಿವ್ ನಾತಿಚಾ ರಾಮಿ 1978 ನಂತಹ ಸದಭಿರುಚಿಯ ಚಿತ್ರಗಳನ್ನು ನಿರ್ಧರಿಸಿರೋ ಮನ್ಸೋರೆ ಅಪ್ಪುಗಾಗಿ ಸಿನಿಮಾ ಮಾಡಬೇಕಿತ್ತಂತೆ. ವರ್ಷಗಳ ಹಿಂದೆಯೇ ಇದಕ್ಕೆ ತಯಾರಿ ಕೂಡ ನಡೆದಿತ್ತಂತೆ. ಹಿಂದೊಮ್ಮೆ ಪುನೀತ್ ರಾಜ್ಕುಮಾರ್ ಅವರು ಭೇಟಿಯಾಗಿದ್ದಾಗ ಮನ್ಸೋರೆ ಅಪ್ಪುಗೆ ಕಥೆಯನ್ನು ಹೇಳಿದರಂತೆ. ಅದಕ್ಕೆ ಪುನೀತ್ ರಾಜ್ಕುಮಾರ್ ಒಪ್ಪಿಗೆಯನ್ನು ನೀಡಿದ್ದರು ಎನ್ನಲಾಗಿದೆ. ಆದರೆ ಅಷ್ಟರಲ್ಲಾಗಲೇ ಪುನೀತ್ ರಾಜ್ಕುಮಾರ್ ಅವರು ಹಲವು ಸಿನಿಮಾಗಳಲ್ಲಿ ಒಪ್ಪಿಕೊಂಡಿದ್ದರು, ಹೀಗಾಗಿ ಯಾವುದೇ ಡೇಟ್ ಇರಲಿಲ್ವಂತೆ. ಅದೇ ಕಾರಣಕ್ಕೆ ಪುನೀತ್ ಹಾಗೂ ಮನ್ಸೂರೆ ಕಾಂಬಿನೇಷನ್ ಸಿನಿಮಾ ಕನಸು ನನಸಾಗಲೇ ಇಲ್ಲ. ನಿರ್ದೇಶಕ ಮನ್ಸೂರೆ ಅದ್ಭುತ ಕಥೆಯೊಂದನ್ನು ಮಾಡಿದ್ದರು. ಬೆಲ್ ಬಾಟಮ್ ಸಿನಿಮಾದ ಕಥಾಗಾರ ಟಿ ಕೆ ದಯಾನಂದ್ ಜೊತೆ ಸೇರಿ ಕಥೆ ಸಿದ್ಧಪಡಿಸಿದ್ದರು. ಅದಕ್ಕೆ ಮಿಷನ್ ಕೊಲಂಬಸ್ ಅಂತಾನು ಹೆಸರಿಟ್ಟಿದ್ದರು. ಈ ಕಥೆಯನ್ನು ಪುನೀತ್ ರಾಜ್ಕುಮಾರ್ ಇಷ್ಟಪಟ್ಟಿದ್ದರು ಎನ್ನಲಾಗಿದೆ. ಇದರಲ್ಲಿ ಪುನೀತ್ ಎರಡು ಶೇರ್ಗಳಲ್ಲಿ ಅಭಿನಯಿಸಬೇಕಿತ್ತಂತೆ. ಇಲ್ಲಿ ಹೀರೋ ಅವರೇ ಆಗಬೇಕಿತ್ತು, ವಿಲನ್ ಕೂಡ ಅವರೇ ಆಗಬೇಕಿತ್ತು. ಈ ಸಿನಿಮಾದ ಕಥಾನಾಯಕ ಜೇಮ್ಸ್ ಬಾಂಡ್ ರೀತಿಯಲ್ಲಿ ಸಿಕ್ಕಾಪಟ್ಟೆ ಸ್ಟೈಲಿಶ್ ಕಾಣಿಸಿಕೊಳ್ಳಬೇಕಿತ್ತಂತೆ. ಜೊತೆಗೆ ಖಡಕ್ ವಿಲನ್ ಕ್ಯಾರೆಕ್ಟರ್ ಸಹ ಇತ್ತು. ಹೀಗಾಗಿ ಎರಡು ಕ್ಯಾರೆಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಡುವ ಬಗ್ಗೆ ಮಾತುಕತೆ ನಡೆದಿತ್ತು ಎನ್ನಲಾಗಿದೆ. ಆದರೆ ಈಗ ಮನ್ಸೂರೆ ಕನಸು ನನಸಾಗು ಸಾಧ್ಯತೆ ಇಲ್ಲವಾಗಿದೆ. ಅಪ್ಪು ಅಕಾಲಿಕವಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರಿಗಾಗಿ ಮಾಡಿದ್ದ ಕತೆ ಮಾತ್ರ ಹಾಗೆಯೇ ಇದೆ. ಈ ಪಾತ್ರಕ್ಕೆ ಬೇರೆ ಯಾರು ಸೂಟ್ ಆಗೋದಿಲ್ಲ ಅಂತ ನಿರ್ದೇಶಕರೇ ಹೇಳಿದ್ದಾರೆ. ಇತ್ತ ವಿಭಿನ್ನ ಗೆಟಪ್ ನಲ್ಲಿ ಅಪ್ಪು ಕಣ್ತುಂಬಿಕೊಳ್ಳುವ ಕನಸು ಇದ್ದ ಅಭಿಮಾನಿಗಳು ಕಣ್ಣೀರು ಹಾಕುತ್ತಿದ್ದಾರೆ. ಹೌದು, ಇಂತಹ ಹೊಸ ಹೊಸ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿದ್ದ ಬೆಲ್ ಐಕಾನ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ. ಧನ್ಯವಾದಗಳು.